ಶ್ರೀಗುರುಭ್ಯೋ ನಮಃ. ಹರಿ ಓಂ. ಕರೋದು ಕಮಕಲ್ಯಾಣಂ ಹರಿಹಯ ಮುಖಾಭಿಧಃ ಗುರುಶ್ಚ ಮಧ್ವನಾಮಾಮೇ ವರದೋಸ್ತು ನಿರಂತರಂ ಕಾಮಧೇನುರ್ಯಥಾ ಪೂರ್ವಂ ಸರ್ವಾಭೀಷ್ಟಫಲಪ್ರದಾ ತಥಾ ಕಲೌವಾದಿರಾಜ ಶ್ರೀಪಾದೋಭೀಷ್ಟದಸ್ಸತಾಂ. ಶ್ರೀಮದ್ ಬೃಂದಾವನಾಚಾರ್ಯ ಗುರುಭ್ಯೋ ನಮಃ. ನಮೋ ಮಹದ್ಭ್ಯ. ಪರಮ ಪೂಜ್ಯ ಶ್ರೀ ಶ್ರೀಪಾದಂಗಳವರ ಚರಣಾರವಿಂದಗಳಲ್ಲಿ ಅನಂತ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ ಇಲ್ಲಿ ನೆರೆದಿರುವ ಎಲ್ಲ ವಿದ್ವಜ್ಜನರಿಗೆ ಶಿರಬಾಗಿ, ಶ್ರೀ ಹರಿದಾಸರ ಕೃತಿಗಳಲ್ಲಿ ರಾಜರ ರುಜುತ್ವ ವಿಚಾರ ಎಂಬ ಬಗ್ಗೆ ಸ್ವಲ್ಪ ವಿಷಯಗಳನ್ನು ಅವಲೋಕನ ಮಾಡೋಣ. ಅದಕ್ಕಿಂತ ಮೊದಲು ಯಾವ ಮಹನೀಯರ ದಿವ್ಯ ಸ್ಮರಣೆಗಾಗಿ ಈ ಆರಾಧನೋತ್ಸವ ನಡೀತಾ ಇದೆಯೋ, 150 ವರ್ಷಗಳ ಆರಾಧನೆ ಬಹಳ ವೈಭವದಿಂದ ನಡೆದಿದ್ದು ಎರಡು ಪ್ರಕಾರದ ವಿಷಯಗಳ ಚಿಂತನೆ ಇಲ್ಲಿ ಆಗಿದೆ. ಒಂದನೆಯದು ಶ್ರೀ ವೃಂದಾವನಾಚಾರ್ಯರ ಮಹಿಮೆ, ಮತ್ತೊಂದು ಅವರಿಗೆ ಅತ್ಯಂತ ಪ್ರಿಯವಾದ ಶ್ರೀ ರಾಜರ ಆಖ್ಯಾನ ಗ್ರಂಥದ ವೈಶಿಷ್ಟ್ಯಗಳ ಚಿಂತನೆ. ಈ ಪ್ರಸಂಗದಲ್ಲಿ ನಾನು ವೃಂದಾವನಾಚಾರ್ಯರಿಗೆ ಅತ್ಯಂತ ಪ್ರಿಯವಾದ ರಾಜರ ಆಖ್ಯಾನಗಳನ್ನು, ರಾಜರ ಮಹಿಮೆಗಳನ್ನು ಹರಿದಾಸರು ಹೇಗೆ ತಿಳಿಸಿದ್ದಾರೆ ಎನ್ನುವುದಕ್ಕಿಂತ ಮುಂಚೆ ವೃಂದಾವನಾಚಾರ್ಯರನ್ನು ಹರಿದಾಸರು ಹೇಗೆ ಸ್ತುತಿಸಿದ್ದಾರೆ ಎನ್ನುವ ಒಂದು ಕೀರ್ತನೆಯಿಂದ ಆರಂಭಿಸಲಿಕ್ಕೆ ಇಷ್ಟಪಡ್ತೇನೆ. ಆ ಹರಿದಾಸರು ಮತ್ಯಾರೋ ಸಾಮಾನ್ಯರಲ್ಲ, ಪರಮ ಪೂಜ್ಯ ಶ್ರೀ ಶ್ರೀಪಾದಂಗಳವರ ಪರಮ ಗುರುಗಳು, ಶ್ರೀ ವಿಶ್ವೋತ್ತಮ ತೀರ್ಥ ಶ್ರೀಪಾದಂಗಳವರ ಗುರುಗಳು, ಶ್ರೀ ವಿಶ್ವೇಂದ್ರ ತೀರ್ಥ ಶ್ರೀಪಾದಂಗಳವರು. ರಾಜೇಶ ಹಯವದನ ಎನ್ನುವ ಅಂಕಿತದಿಂದ ಅನೇಕ ಕೀರ್ತನೆಗಳನ್ನು ರಚಿಸಿದ ಮಹಾನುಭಾವರು. ಅವರು ವೃಂದಾವನಾಚಾರ್ಯರನ್ನು ಹೀಗೆ ಕೊಂಡಾಡ್ತಾರೆ: ವೃಂದಾವನಾಚಾರ್ಯರ ಭಾವಿಸಮೀರರ ವೃಂದಾವನದಿ ಶಾಸ್ತ್ರ ವೃಂದಾವನೇ ಪಠಿಸಿದ ಚಂದದಿ ಲೋಕದೊಳಗೆ ಅತ್ಯಂತ ಪೂಜ್ಯರ ನಮಿಸುವೆನು, ವಿಶ್ವಪ್ರಿಯರ ವೃಂದಾವನಾಚಾರ್ಯರ ಪೂಜ್ಯರ ನಮಿಸುವೆನು. ವಿಷ್ಣು ತೀರ್ಥರ ಪೀಠದಿ ವಾಸಿಸಿ ವಾಸಿಷ್ಠ ಕೃಷ್ಣನ ದಯದಿ ದ್ವಾದಶಾಬ್ದಗಳಲ್ಲಿ ಉಪೋಷಣ ಕೃಷ್ಣನೊಳಗರ್ಪಿಸಲು ಪ್ರೇಮದಿ ಕೃಷ್ಣಭೂಪನು ರತ್ನ ಮಂಟಪವನ್ನೇ ನಿಮಗರ್ಪಿಸಿದ ವೃಂದಾವನಾಚಾರ್ಯರ ವಿಶ್ವಪ್ರಿಯ ತೀರ್ಥರ ನಮಿಸುವೆನು. ಕೇರಳ ನೃಪವರ್ಯನು ನಿಮ್ಮಯ ಶಿಷ್ಯ ವರ್ಯನಾಗಿರುತಿಹನು, ಸಾರಮಧ್ವಾಗಮವ ನಿಮ್ಮೊಳಗೋದಿ ಪಂಡಿತ ವರ್ಯನೆಂದೆನಿಸುತ್ತ ವೀರ ವಿಷ್ಣು ಭಕ್ತನಾದನು ವೃಂದಾವನಾಚಾರ್ಯರ ವಿಶ್ವಪ್ರಿಯ ತೀರ್ಥರ ನಮಿಸುವೆನು. ರಾಜೇಶ ಹಯಮುಖನ ಕಿಂಕರರುಳು ನಿಮಗೆಣೆಗಾಣೆನು, ರಾಜರಾಜರು ಪೊಂದದಿರುತಿಹ ನಾಕಿನಾಥನ ಪದವೇರುವ ಗುರುವರ್ಯರ ನಮಿಪೆ ವೃಂದಾವನಾಚಾರ್ಯರ ನಮಿಸುವೆನು. ಭಾವೀಂದ್ರರಾದಂತಹ ವೃಂದಾವನಾಚಾರ್ಯರ ಮಹಿಮೆಯನ್ನು, ಅವರು 12 ವರ್ಷಗಳ ಕಾಲ ಮಾಡಿದ ಉಪವಾಸ ವ್ರತದ ಮಹಿಮೆಯನ್ನು, ವೇದವ್ಯಾಸ ದೇವರ ಸೇವೆಯನ್ನು, ರಾಜರ ಸೇವೆಯನ್ನು, ಆಖ್ಯಾನವನ್ನು ಜಗತ್ತಿನಲ್ಲಿ ಪ್ರಸಿದ್ಧಿಪಡಿಸಿದ ಮಹಿಮೆಯನ್ನು ಈ ಕೀರ್ತನೆಯಲ್ಲಿ ಕೊಂಡಾಡಿದ್ದಾರೆ. ಅಂತಹ ವೃಂದಾವನಾಚಾರ್ಯರ ಆರಾಧನೆಯ ನಿಮಿತ್ತ ಈ ಚಿಂತನೆ. ಇದುವರೆಗೆ ನಡೆದ ಗೋಷ್ಠಿಯಲ್ಲಿ ನಂತರದ ಜ್ಞಾನಿಗಳು ಆ ಗ್ರಂಥವನ್ನು ಹಿಡಿಯಲಿಲ್ಲ, ಹೇಳಲಿಲ್ಲ, ಅದರ ತತ್ವವನ್ನು ಹೇಳಲಿಲ್ಲ ಎನ್ನುವ ಪ್ರಶ್ನೆಗಳೆಲ್ಲ ಬಂದಿದ್ದವು. ಪೂರ್ವಪಕ್ಷ ಅಂತ ಗೊತ್ತಿದೆ ನನಗೆ. ಆದಾಗ್ಯೂ ಕೂಡ ರಾಜರ ನಂತರ ಪ್ರಸಿದ್ಧರಾಗಿ ಕಾಣಿಸಿಕೊಂಡಂತಹ ವಿಜಯದಾಸರು ರಾಜರ ರುಜುತ್ವವನ್ನು ಪ್ರಬಲವಾಗಿ ಎತ್ತಿ ಹಿಡಿದ ಮಹನೀಯರು. ಬರೀ ಸುಳಾದಿಯಲ್ಲಿ ಮಾತ್ರವಲ್ಲ, ಕೀರ್ತನೆಗಳಲ್ಲೂ ಕೂಡ ರಾಜರ ರುಜುತ್ವವನ್ನು ಹೇಳಿದ್ದಾರೆ. ಹೀಗಾಗಿ ವಿಜಯದಾಸರಿಂದ ನಾವು ನಮ್ಮ ಇಂದಿನ ಚಿಂತನೆಯನ್ನು ಪ್ರಾರಂಭಿಸಬಹುದು. ಗುರುವಾದಿರಾಜ ಯತಿರಾಯ ಯತಿಯ ನೆನೆವುದು ನಿರುತ ಕರುಣಿಪರು ಮತಿಯ ಎನ್ನುವ ಕೀರ್ತನೆಯಲ್ಲಿ ವಿಜಯದಾಸರು ಹೇಳ್ತಾರೆ: ವಂದಿಸಿ ಸೌಂದರ್ಯ ಪುರಿಯ ವಾಸ ವರಪ್ರದಾನಂದ ಸತ್ಕೀರ್ತಿ ಭೂಪ ಅಂತ. ಅಂದರೆ ಈ ಕ್ಷೇತ್ರವನ್ನು ಸೋದೆ ಅನ್ಬೇಕೋ, ಸ್ವಾದಿ ಅನ್ಬೇಕೋ, ಸೋದಾಪುರ ಅಂತ ಅನ್ಬೇಕೋ, ಸೋಂದ ಅಂತಾರಲ್ಲ ಇಂಗ್ಲೀಷಲ್ಲಿ ಅದು ಸರಿಯಾ ಅಂತ ಕೇಳಿದರೆ, ಸೋಂದ ಎನ್ನುವ ರೂಪವನ್ನು ಇಲ್ಲಿ ವಿಜಯದಾಸರು ಎತ್ತಿ ಹಿಡಿತಾ ಇದ್ದಾರೆ. ಅದು ಹೇಗೆ ಬಂತು ಅಂದರೆ, ಸೌಂದರ್ಯ ಪುರಿಯಂತೆ ಈ ನಗರದ ಹೆಸರು. ಆ ಮನೋರಮಾಂಗಂ ಯತಿ ವಾದಿರಾಜ ಪ್ರತಿಷ್ಠಿತ ನವಮಿ ಸದಾ ಪ್ರಸನ್ನಂ ಅಂತ ಹೇಳಿ ತ್ರಿವಿಕ್ರಮ ದೇವರಿಗೆ ಅಧಿಷ್ಠಾನವಾಗಿರುವಂತಹ ಈ ಕ್ಷೇತ್ರ, ಹಯಗ್ರೀವ ಕ್ಷೇತ್ರ ಅಂತ
ಹಿಂದೆ ಪುರಾಣಗಳಲ್ಲೇ ಪ್ರಸಿದ್ಧವಾದ ಈ ಕ್ಷೇತ್ರವನ್ನು ಸೌಂದರ್ಯಪುರಿ ಎನ್ನುವ ಪದದಿಂದ ವಿಜಯದಾಸರು ಪ್ರಯೋಗ ಮಾಡುವ ಮೂಲಕ ಸೋಂದ ಎನ್ನುವ ರೂಪಕ್ಕೂ ಕೂಡ ಶಾಸ್ತ್ರ ಸಮ್ಮತವಾದಂತಹ ಒಂದು ಪ್ರಯೋಜನವಿದೆ ಅನ್ನೋದನ್ನು ತಿಳಿಸಿಕೊಟ್ಟಿದ್ದಾರೆ. ಅವರು ರಾಜರನ್ನ ಸ್ತೋತ್ರ ಮಾಡ್ತಾರೆ. ವಾದಿರಾಜ ಧೀರ ಯತಿವರ ವಾದದಿ ಬಹುಶೂರ ಅಜಪದಕರ್ಹ ರುಜುಗಣಪತಿ ಜೀವೋತ್ತಮ ವಿಜಯ ವಿಠಲನ ದಾಸ ಸುಜನ ಮಂದಹಾಸ. ಸಜ್ಜನರಿಗೆ ರಾಜರ ದರ್ಶನ, ರಾಜರ ರುಜುತ್ವ ಮಹಿಮೆಯ ಶ್ರವಣ ಮಂದಹಾಸವನ್ನು ಉಂಟು ಮಾಡುತ್ತೆ ಮುಖದಲ್ಲಿ. ಇವತ್ತಿನ ಮಂದಹಾಸ ಮುಂದೆ ಶಾಶ್ವತದ ಆನಂದಕ್ಕೂ ಕಾರಣವಾಗುತ್ತೆ ಅನ್ನೋದು ನಮಗೆ ತಿಳಿದು ಬರುತ್ತೆ. ವಿಜಯರಾಯರು ಮುಂದುವರೆದು ಹೇಳ್ತಾರೆ, ರಾಜವದನೆ ನೀ ಗುರುರಾಜರಿರುವ ಸಂಭ್ರಮ ನೋಡೆ, ಅಜನಪದಕ್ಕೆ ಅರ್ಹನೆಂದು ಗಜವರದನ ದಾಸನೆಂದು ಭಜನೆ ಮಾಡುವ ನಿಜವ ಪೇಳುವ ವಿಜಯ ವಿಠಲನ ಸೇವಕರಿವರೇ. ಹೀಗಾಗಿ ಅಜನಪದಕ್ಕೆ ಇವರು ಅರ್ಹರಾಗಿದ್ದಾರೆ ಎನ್ನುವುದನ್ನು ತಿಳಿಸಿದರು. ಇನ್ನು ಸುಳಾದಿಯಂತೂ ವಿಜಯದಾಸರು ಆ ಸುಳಾದಿಯಲ್ಲಿ ವ್ಯಕ್ತವಾಗಿ ಶ್ರೀ ರಾಜರ ರುಜುತ್ವವನ್ನು ಹೇಳ್ತಾ ಅದಕ್ಕೆ ಪುರಾಣದ ಪ್ರಮಾಣವನ್ನು ಕೊಡ್ತಾ ಇದ್ದಾರೆ. ಅಜ ಸತ್ಯಲೋಕಾಧಿಪತ್ಯವನ್ನು ಮಾಡಿ ದಿಗ್ವಿಜಯ ಮಾಡಲು ಪುರಕ್ಕೆ ನಿಜ ಸುಜ್ಞಾನ ಪೂರ್ಣ ಪ್ರಜ್ಞರೆಂಬ ಮುನಿಯು ಅಜಪದಕ್ಕೆ ಬಂದು ಅಖಿಳರ ನಾಳಿದ ನಿಜವಾಯು ಹನುಮ ಭೀಮ ಮಧ್ವ ನೆನೆಸಿದ ವಿಜಯ ಸಾರಥಿ ಪದ ರಜದ ಮಹಾತ್ಮೆಯಿಂದ ಗಜವೈರಿ ಭಂಜನ ವಿಜಯ ವಿಠಲನ ಭಜನೆ ಗೈಯುತ ಬಹುಕಾಲದಿ ರುಜುಗಣ ಪಂಕ್ತಿಯೊಳಗೆ ಕುಳಿತ ನಿಜ ನಿರ್ಮಲ ಸುಜ್ಞಾನ ಧ್ಯಾನದಿಂದ ಜ್ಞಾನಪಕ್ವಾದ ಮಾನವುಳ್ಳ ಸುಜನ ಶಿರೋಮಣಿ ವಾದಿರಾಜನುತ ನಿಜವಾಗಿ ಬೊಮ್ಮಾಂಡ ಪುರಾಣ ಸಾಧಕದಿಂದ ಅಜಪದ ಸಲ್ಬುದು ಲೇಷ ಸಂಶಯ ಬೇಡಿ ನಿಜ ನಿಜ ನಿಜವೆಂದು ನಿತ್ಯದಿ ಕೊಂಡಾಡಿ ಅಂತ ಹೇಳಿ ಮೂರು ಸಲ ನಿಜ ಶಬ್ದವನ್ನು ಪ್ರಯೋಗ ಮಾಡುವ ಮೂಲಕ ತ್ರಿಕಾಲ ಸತ್ಯ ರಾಜರ ರುಜುತ್ವ ಎನ್ನುವುದನ್ನು ಉದ್ಘೋಷಿಸಿದವರು ಶ್ರೀ ವಿಜಯದಾಸರು. ಇದರ ಬಗ್ಗೆ ಸಂಶೋಧನೆ ನಡೆಯಿತು. ಪರಮಪೂಜ್ಯ ಶ್ರೀ ಶ್ರೀ ವಿಶ್ವೋತ್ತಮ ತೀರ್ಥ ಶ್ರೀಪಾದಂಗಳವರ ಕೊನೆಯ ಪರ್ಯಾಯ ಕಾಲದಲ್ಲಿ ಕೊನೆಯದಕ್ಕಿಂತ ಮುಂಚಿನ ಮೂರನೇ ಪರ್ಯಾಯ ಕಾಲದಲ್ಲಿ ಈ ಬಗ್ಗೆ ಸಂಶೋಧನೆ ನಡೆದಾಗ ಗೋದಾವರಿ ತೀರದಲ್ಲಿ ಇದ್ದ ನವರತ್ನ ವಂಶಜರಾದ ಅಂದರೆ ಶ್ರೀ ಶ್ರೀ ಸತ್ಯಧರ್ಮತೀರ್ಥರ ವಂಶಜರಾದ ರಾಮಾಚಾರ್ಯರ ಸುತರಾದ ಗೋಪಾಲ ಆಚಾರ್ಯರು ಎನ್ನುವರಿಂದ ಬರೆಯಲ್ಪಟ್ಟಂತಹ ಹಸ್ತಪ್ರತಿ ಸಿಕ್ತು ಬ್ರಹ್ಮಾಂಡ ಪುರಾಣದ್ದು. ಕೊನಟವಾಡ ಗ್ರಾಮೆ ಅಂತ ಅದರಲ್ಲಿ ಆ ಗ್ರಾಮದ ಹೆಸರು ಕೊಡಿದೆ. ಗೋದಾವರಿ ತೀರಸ್ಥ ಕೊನಟವಾಡ ಗ್ರಾಮೆ ಸ್ಥಿತ ನವರತ್ನ ವಂಶಜೇನ ರಾಮಾಚಾರ್ಯ ಸುತೇನ ಗೋಪಾಲೇನ ಲಿಖಿತಂ ಅಂತ ಹೇಳಿ ಅದರಲ್ಲಿ ಸ್ಪಷ್ಟವಾಗಿದೆ ಆ ಹಸ್ತಪ್ರತಿಯಲ್ಲಿ. ಆ ಹಸ್ತಪ್ರತಿಯಲ್ಲಿ ಯಾವ ಬ್ರಹ್ಮಾಂಡ ಪುರಾಣದ ವಾಕ್ಯ ಅಂತ ವಿಜಯರಾಯರು ಇಲ್ಲಿ ಸೂಚನೆ ಮಾಡಿದ್ರು ಆ ವಾಕ್ಯ ಸಿಕ್ಕಿದೆ. ತತ್ಪೂರ್ವಮಸ್ಯ ವಂಶೇತು ರುಜುಸ್ಥೋ ಹಿ ಸುರೇಶ್ವರ ವಾದಿರಾಜೋ ಯತಿರ್ಭೂತ್ವ ಚೈತದ್ ವಿಸ್ತಾರ ಇಷ್ಯತಿ ಎನ್ನುವಂತಹ ವೇದವ್ಯಾಸದೇವರ ವಾಕ್ಯವನ್ನೇ ವಿಜಯರಾಯರು ಇಲ್ಲಿ ಎತ್ತಿ ಹೇಳಿದ್ದಾರೆ ಎನ್ನುವುದು ಶ್ರೀ ಶ್ರೀ ವಿಶ್ವೋತ್ತಮ ತೀರ್ಥ ಶ್ರೀಪಾದಂಗಳವರ ತೃತೀಯ ಪರ್ಯಾಯ ಕಾಲದಲ್ಲಿ ಅದು ವೈಭವದಿಂದ ಸಜ್ಜನರಿಗೆಲ್ಲ ಸಿಗುವಂತೆ ಆದದ್ದು ನಮ್ಮೆಲ್ಲರ ಭಾಗ್ಯ. ಅದನ್ನು ಈ ಆಖ್ಯಾನ ಮಂದಿರದ ಉದ್ಘಾಟನೆಯ ಸಂದರ್ಭದಲ್ಲಿ ಬಂದಂತಹ ತತ್ವ ಮಲ್ಲಿಕ ಎನ್ನುವಂತಹ ಸ್ಮರಣ ಸಂಚಿಕೆಯಲ್ಲಿ ಸ್ಕ್ಯಾನ್ ಮಾಡಿ ಮುದ್ರಿಸಿದ್ದಾರೆ. ಬಹುವರ್ಣದ ಭಾವಚಿತ್ರ ಇದೆ, ಅದನ್ನು ನೀವು ನೋಡಿ ಇವತ್ತಿಗೂ ಕೂಡ ಪ್ರತ್ಯಕ್ಷವಾಗಿ ಆ ಶ್ಲೋಕವನ್ನು ಕಾಣಬಹುದಾಗಿದೆ. ಹೀಗಾಗಿ ಉನ್ನತ ಮಟ್ಟದ ಹರಿದಾಸರು ಮಾಡಿದ ಒಂದೊಂದು ಮಾತುಗಳಿಗೂ ಕೂಡ ಪ್ರಮಾಣವಿರುತ್ತೆ ಅನ್ನೋದನ್ನು ನಾವು ನಂಬಬಹುದಾಗಿದೆ ಎನ್ನಲಿಕ್ಕೆ ವಿಜಯರಾಯರ ಈ ಮಾತು ಸಾಕ್ಷಿಯಾಗಿದೆ. ಮುಂದುವರೆದು ಹೇಳ್ತಾರೆ, ಯಾವತ್ತಿಗೂ ಒಂದು ಸಾಧನೆ ನಮಗೆ ಅನಿವಾರ್ಯ ಅಂತ ಆದಾಗ ಅದು ಮಾಡದೇ ಹೋದರೆ ಪ್ರತ್ಯವಾಯವನ್ನು ಕೂಡ ಶಾಸ್ತ್ರ ಹೇಳಿದ್ದು ಅಲ್ಲಲ್ಲಿ ಕಂಡುಬಂದಿದೆ. ಅದರಂತೆಯೇ ವಾದಿರಾಜರ ರುಜುತ್ವವನ್ನು ಯಾರಾದರೂ ಅನುಷ್ಠಾನ ಮಾಡದೆ ಜರಿದರೆ ಅವರಿಗೇನಾದರೂ ಪ್ರತ್ಯವಾಯ ಉಂಟಾ ಎನ್ನುವ ಪ್ರಶ್ನೆಯನ್ನು ಆದೇಶ ಮಾಡಿಕೊಂಡು ವಿಜಯದಾಸರು ತಿಳಿಸ್ತಾ ಇದ್ದಾರೆ. ಹನುಮೇಶ ನಮ್ಮ ವಿಜಯ ವಿಠಲ ತಾನು ಮುನಿವಾದಿರಾಜರು ಸಾಮಾನ್ಯರಂತೆಂದು ಎಣಿಸಿದವರನ್ನು ಘನವಾಗಿ ಶಿಕ್ಷಿಪ ಇನತನುದ್ಭವ ಕೋಪದಿಂದ ಈ ಕಾರಣ ಮಹಿಮೆಯನ್ನು ಕೊಂಡಾಡಿ ಅನುದಿನದಿ ಸುಜನರು ಅಂತ ಹೇಳಿ ರುಜುತ್ವವನ್ನು ಉಪಾಸನೆ ಮಾಡದೇ ಹೋದರೆ ಪಾಪ ಭೀತಿ ಉಂಟು, ಯಮಧರ್ಮರಾಜರಿಂದ ಶಿಕ್ಷೆ ಉಂಟು ಎನ್ನುವಂತಹ ಎಚ್ಚರಿಕೆಯನ್ನು ಕೂಡ ತೋರಿಸಿಕೊಟ್ಟಿದ್ದಾರೆ. ತದನಂತರದಲ್ಲಿ ಬಂದ ವ್ಯಾಸ ವಿಠಲರು ವಿಜಯದಾಸರ ಪರಮಾಪ್ತ ಶಿಷ್ಯರು, ವಿಜಯ ಕವಚ ರಚಿಸಿದವರು, ಅಂತಹ ಮಹನೀಯರು ಒಂದು ಕೀರ್ತನೆಯಲ್ಲಿ ಮಂಗಳದ ಕೀರ್ತನೆಯಲ್ಲಿ ತಿಳಿಸ್ತಾರೆ. ಮಂಗಳಂ ವಾಗೀಶ ಕರಕಂಜ ಜಾತನಿಗೆ ಮಂಗಳಂ ಗುರುವಾದಿರಾಜನಿಗೆ
ಪರಿಪರಿ ಚರಿತನಿಗೆ ಪರಿಪೂರ್ಣ ಚಿತ್ಸುಖಗೆ ಪರಮಹಂಸಾರ್ಯರಿಗೆ ಪದವೀವಗೆ ಶರಣಜನ ಪಾಲಕ ಸುಧರ್ಮದಿ ನಿರತಂಗೆ ಉರಗಭೂಷಣನಿಂದ ಪೂಜ್ಯನಿಗೆ ರುದ್ರದೇವರಿಂದ ಉತ್ತಮತ್ವವನ್ನು ವ್ಯಾಸವಿಠಲರು ತಿಳಿಸ್ತಾ ಇದ್ದಾರೆ. ವ್ಯಾಸವಿಠಲರು ಸುಧಾ ಓದಿ ಪದ ಓದಿದವರು. ಶ್ರೀಮನ್ ನ್ಯಾಯಸುಧೆಯಲ್ಲಿ ಪ್ರಭುತ್ವವನ್ನು ಸಾಧಿಸಿ ವಿಜಯದಾಸರ ಮಹಿಮೆಗೆ ಮತ್ತು ಕರುಣೆಗೆ ಪಾತ್ರರಾದವರು, ವಿಜಯದಾಸರ ಶಿಷ್ಯರು. ಅಂತಹ ಕಲ್ಲೂರು ಸುಬ್ಬಣ್ಣಾಚಾರ್ಯರು ಈ ಉರಗಭೂಷಣದಿಂದ ಪೂಜ್ಯನಿಗೆ ಎನ್ನುವ ರುದ್ರ ವಂದಿತತ್ವವನ್ನು ವಾದಿರಾಜರಿಗೆ ತಿಳಿಸ್ತಾರೆ ಅಂತಂದರೆ ಅವರು ಸಾಮಾನ್ಯರಲ್ಲ ಅಂತ ಗೊತ್ತಾಗುತ್ತೆ. ಆ ಕಲ್ಲೂರು ಸುಬ್ಬಣ್ಣಾಚಾರ್ಯರಿಗೆ ಅಂಕಿತವನ್ನು ಕೊಡಿಸಿದ್ದು ವೇಣುಗೋಪಾಲ ದಾಸರಿಂದ. ಅಂತಹ ವೇಣುಗೋಪಾಲ ದಾಸರು ಕೂಡ ತಿಳಿಸ್ತಾ ಇದ್ದಾರೆ ಒಂದು ಕೀರ್ತನೆಯಲ್ಲಿ. ಆ ವೇಣುಗೋಪಾಲ ದಾಸರ ಕೀರ್ತನೆ ಹೇಗಿದೆ ಅಂತಂದರೆ ಆಖ್ಯಾನದ ಒಂದು ಶ್ಲೋಕಕ್ಕೆ ಸಂವಾದಿಯಾಗಿದೆ. ಸಂತೈಸು ತವ ದಾಸನೆಂದೆನ್ನನು ಎನ್ನುವ ಈ ಕೀರ್ತನೆಯಲ್ಲಿ ಹೀಗಿದೆ ನೋಡಿ. ಮಾರಪಿತ ಮಂದಜಾಸನ ಪದ ತೀವ್ರಗಮನ ಪದುಮಾರಿ ಮೌಳಿಗಳಿಂದ ಸಹಿತನಾಗಿ ಸಾರ ಶ್ವೇತದ್ವೀಪದೊಳಗಿಪ್ಪ ತೆರನಂತೆ ಧೀರ ವೃಂದಾವನದಿ ತೋರುವೆ ನಿರಂತರದಿ. ಹರಿ, ಬ್ರಹ್ಮದೇವರು, ವಾಯುದೇವರು, ರುದ್ರದೇವರು ಇವರ ಜೊತೆಗೆ ತಾವು ವೃಂದಾವನದಲ್ಲಿ ವಿರಾಜಿಸ್ತಾ ಇದ್ದೀರಿ, ಶ್ವೇತದ್ವೀಪದಲ್ಲಿ ಹೇಗೋ ಹಾಗೆ ಎನ್ನುವ ಮಾತನ್ನು ವೇಣುಗೋಪಾಲ ವಿಠಲರು ತಮ್ಮ ಕೃತಿಯಲ್ಲಿ ತಿಳಿಸ್ತಾರೆ. ಇದು ವೃಂದಾವನದಲ್ಲಿ ಬಂದಿರುವಂಥ ಅಹಂ ಬ್ರಹ್ಮಾಚ ವಾಯುಶ್ಚ ವಿಷ್ಣು ರುದ್ರಶ್ಚ ಪಂಚಮಃ ರಮಾಮ ನಿತ್ಯಮೇ ಮಾತ್ರ ಶ್ವೇತದ್ವೀಪೇ ಯಥಾವಯಂ ಎನ್ನುವ ಶ್ಲೋಕ. ಇದನ್ನು ಅಣುವೃಂದಾವನಾಖ್ಯಾನದಲ್ಲೂ ಉದ್ಧರಿಸಲಾಗಿದೆ. ಅದನ್ನು ಶಾಸನವನ್ನಾಗಿ ಮಾಡಿ, ಶಿಲಾಶಾಸ್ತ್ರವನ್ನಾಗಿ ಮಾಡಿ ಆಖ್ಯಾನದಲ್ಲಿರುವ ಆಜ್ಞೆಯಂತೆಯೇ ರಾಜರ ವೃಂದಾವನ ಸನ್ನಿಧಾನದಲ್ಲಿ ವೇದವೇದ್ಯರ ವೃಂದಾವನದ ಸಮೀಪದಲ್ಲಿಟ್ಟು ಪೂಜಿಸ್ತಾ ಇದ್ದಾರೆ. ಯಾವುದಾದರೂ ಸ್ವಾಪ್ನ ಗ್ರಂಥ ಬರೀ ಸಂಸ್ಕಾರಜನ್ಯವಾಗಿದ್ದರೆ, ರಾಜರ ಉಪದೇಶ ಅಲ್ಲದೆ ಹೋಗಿದ್ದರೆ, ಅದರಲ್ಲಿ ಪ್ರಾಮಾಣ್ಯ ಶಂಕ ಆ ಕಾಲದಲ್ಲೇ ಏನಾದರೂ ಇದ್ದರೆ, ಗ್ರಂಥ ಇನ್ನೂ ಪೂಜಾ ರೂಪದಲ್ಲಿತ್ತು, ಅದೇನು ಮಹಿಮೆ ಯಾರಿಗೂ ಗೊತ್ತಿಲ್ಲ ಅಂತಲೇ ಆಗಿದ್ದು ಸತ್ಯ ಆಗಿದ್ದರೆ, ಶಿಲಾಲೇಖ ಹೇಗೆ ಆಗ್ತಾ ಇತ್ತು, ಪೂಜೆ ಹೇಗೆ ಆಗ್ತಾ ಇತ್ತು, ಇವತ್ತು ಇಷ್ಟೆಲ್ಲ ಪೂರ್ವಪಕ್ಷಗಳಿಗಿಂತ ಹತ್ತಾರು ಪೂರ್ವಪಕ್ಷಗಳು ಆಗಲೇ ಬಂದ ಸಂದರ್ಭದಲ್ಲೂ ಕೂಡ ಆ ಪೂಜೆ ನಿತ್ಯವಾಗಿಯೇ ನಡೀತಾ ಇರೋದರಿಂದ ವೇಣುಗೋಪಾಲ ವಿಠಲರೇ ಈ ಅಣುವೃಂದಾವನಾಖ್ಯಾನ ಶಿಲಾಲೇಖಕ್ಕೆ, ಆ ಶ್ಲೋಕಗಳಿಗೆ ಇರುವಂತಹ ಪ್ರಾಮಾಣ್ಯಕ್ಕೆ, ರಾಜರ ರುಜುತ್ವಕ್ಕೆ ಪ್ರಬಲ ಸಾಕ್ಷಿಯಾಗಿದ್ದಾರೆ. ಆ ಕಾಲದಲ್ಲೇ ಉದಾಹರಣೆ ಸಿಗ್ತಾ ಇದೆ. ಆಗಿನ್ನೂ ವೃಂದಾವನಾಚಾರ್ಯರ ಅವತಾರ ಕೂಡ ಆಗಿರಲಿಲ್ಲ ಅನ್ನೋದನ್ನು ನಾವು ಸ್ಪಷ್ಟವಾಗಿ ನೋಡುವಾಗ ಈ ರುಜುತ್ವದ ಉಪಾಸನೆಗೆ ಒಂದು ಪ್ರಾಚೀನ ಚರಿತ್ರೆಯೇ ಇದೆ ಅನ್ನೋದನ್ನು ಕಾಣಲಿಕ್ಕೆ ಈ ಕೀರ್ತನೆ ಪ್ರಬಲ ಅವಕಾಶವಾಗುತ್ತೆ. ರುಜುಗುಣದೊಳಗೆ ಮಾನ್ಯನಾಗಿ ಸುಪ್ರಸನ್ನ ಯತಿರನ್ನ ನಂಬಿದೇನೋ ನಿನ್ನ ಅಂತಾರೆ ವೇಣುಗೋಪಾಲದಾಸರು. ಗುರು ಜಗನ್ನಾಥದಾಸರಂತೂ ಹತ್ತಕ್ಕಿಂತಲೂ ಹೆಚ್ಚು ಕೀರ್ತನೆಗಳನ್ನು ರಾಜರ ಬಗ್ಗೆ ರಚಿಸಿದ್ದಾರೆ. ಸತ್ಯಲೋಕಕ್ಕೆ ಮುಖ್ಯ ಪಾತ್ರನಿಗೆ ಸ್ತುತ್ಯ ಯತಿವರ ಸುಜನ ಮಿತ್ರನಿಗೆ ಅಂತಾರೆ. ಮತ್ತೊಂದು ಕೀರ್ತನೆಯಲ್ಲಿ ಸೋದಾಪುರದಲ್ಲಿ ನಿಂತ ಸುಯತಿವರ ನಾರೆ ಪೇಳಮ್ಮಯ್ಯ ಎನ್ನುವಲ್ಲಿ ಅಂಚವಾಹನ ಪ್ರಪಂಚದಿ ಪೊಳೆವ ವಿರಿಂಚಿಗೆ ಸಮನೇನೆ ಅಂತ. ಪೂರ್ವಪಕ್ಷವೂ ಸಿದ್ಧಾಂತವೇ, ಉತ್ತರವೂ ಸಿದ್ಧಾಂತವೇ. ನಮ್ಮಲ್ಲಿ ಪೂರ್ವಪಕ್ಷ ಪ್ರತಿವಾದಿಗಳು ಕೂಡ ಮಾತಾಡಲಿಕ್ಕೆ ಹೆದರ್ತಾರೆ ರಾಜರ ವಿಚಾರದಲ್ಲಿ, ಅಷ್ಟು ಜೋರಾಗಿತ್ತು ಇವತ್ತು ಪೂರ್ವಪಕ್ಷ. ಅವರಲ್ಲಿ ನಂದೊಂದು ನಮಸ್ಕಾರಪೂರ್ವಕ ವಿಜ್ಞಾಪನೆ ಇದೆ, ಹೀಗೆ ಪೂರ್ವಪಕ್ಷಿಗಳು ಕೇಳ್ತಾರೆ ಏನ್ರಿ, ನೀವೆಲ್ಲ ರುಜುತ್ವವಾದಿಗಳಾಗಿ ಅದು ಅಪ್ರಮಾಣ ಅಪ್ರಮಾಣ ಅಂತ. ನನಗೇನಾದ್ರು ಅಷ್ಟೊಂದು ಸಂಸ್ಕೃತ ವಿದ್ಯೆ ಈ ಜನ್ಮದಲ್ಲಿ ಕೊಡಲಿಲ್ಲ, ಮುಂದಿನ ಜನ್ಮದಲ್ಲಿ ದೇವರು ಕೊಡ್ತಾನೆ ನೋಡೋಣ. ನನಗೆ ಕೊಟ್ಟಿದ್ರು ಕೂಡ ಪೂರ್ವ ವಾದಕ್ಕಾದರೂ ಕೂಡ ಪೂರ್ವಪಕ್ಷ ಮಾಡುವಾಗ ಅಷ್ಟು ಧ್ವನಿ ನಂದು ಏರ್ತಾ ಇರಲಿಲ್ಲ. ತಾವು ಏರಿಸಿದಿರಲ್ಲ, ನಿಮ್ಮ ಮನಸ್ಸಲ್ಲಿ ಕಿಂಚಿತ್ತು ಕಲ್ಮಶ ಇಲ್ಲ ನನಗೆ ಗೊತ್ತು, ಆದರೆ ಭಾವವನ್ನು ಸ್ವಲ್ಪ ನೋಡಬೇಕಾಗಿತ್ತು. ನಾವೆಲ್ಲ ಸ್ವಲ್ಪ ಬೇಜಾರು ಮಾಡಿಕೊಂಡ್ವಿ. ಪೂರ್ವಪಕ್ಷ ಮಾಡುವಾಗಲೂ ಕೂಡ ಇದು ಇತರರ ಮಾತೇ ಹೊರತು ನನ್ನ ಮಾತಲ್ಲ ಅಂತ ಪ್ರತಿ ಸಲ ನಿಮ್ಮ ಬಾಯಲ್ಲಿ ಬರಬೇಕು ಅನ್ನೋದನ್ನು ನಾನು ವಿಜ್ಞಾಪನೆ ಮಾಡಿಕೊಳ್ತೇನೆ. ಜಯೇಶ ವಿಠಲರು ಕೇಳಲೇಬೇಕಾಗಿಲ್ಲ, ರಾಯರ ಅನುಗ್ರಹಕ್ಕೆ ಪಾತ್ರರು, ಅಪ್ಪ ಅವರ ಅನುಗ್ರಹಕ್ಕೆ ಪಾತ್ರರು. ಅವರು ರಾಜರ ರುಜುತ್ವವನ್ನು ಹೇಳ್ತಾರೆ. ವಾಜಿವದನಾರ್ಚಕ ಶ್ರೀವಾದಿರಾಜ ಭಾರತೀಪತಿ ಪದವೈದುವ ಮಹಾತ್ಮ ಮಾರಾರಿ ಸುರಪೂಜ್ಯ ಕರುಣಿಸಿ ಕಾಯೋ ಸಾರಿದೆನು ತವ ಚರಣ ಸರಸಿಜ ಯುಗ್ಮಗಳ ದೂರ ಮಾಡದೆ ಹರಿಯ ಕರುಣ ಪಾತ್ರನ ಮಾಡುವಂತಾರೆ. ತುಪಾಕಿ ವೆಂಕಟರಮಣಾಚಾರ್ಯರು ಅಂತ ಮಂಗಳೂರಿನವರು, ನೆಲ್ಲಿಕಾಯಿ ಮಠ ಇದೆಯಲ್ಲ ಅಲ್ಲಿ ಸಾಧನೆ ಮಾಡಿದಂತಹ ಮಹನೀಯರು. ಅವರು ಹೇಳ್ತಾರೆ, ಭಾವಿ ಭಾರತಿ ವರನೆ ದಾಸನ ಬೇಗ ಕಾವ ಕಲ್ಮಶ ಹರನೆ ದೇವರು ಜುಗಣನಾಥನೆ ಈ ಪರಿ ಸಾವಕಾಶಕ್ಕೆ ಸಮಯವಲ್ಲಿದು
ಬರಿದೆ ಮೋಹದೊಳು ಬೆರೆದೆ ನಮ್ಮ ಗುರು ವಾದಿರಾಜಾರ್ಯ ಚರಣಗಳ ಮರೆದೆ ಹಯವದನೇ ಪರದೈವವೆಂದೆನಿಸಿ ಪಾರ್ವತಿ ವರವೊಂದೇ ಕೃಪಾಪಾತ್ರ ನೆನಿಸದೆ ಪಾರ್ವತೀವರನಿಂದ ವಂದ್ಯನಾಗಿರ್ತಕ್ಕಂತಹ ವಾದಿರಾಜರ ಕೃಪೆಯನ್ನು ನಾನು ಪಡೆಯಲಿಲ್ಲವಲ್ಲ ಎನ್ನುವ ಪಶ್ಚಾತ್ತಾಪವನ್ನು ನಿವೇದಿಸಿಕೊಳ್ತಾರೆ. ಕಲ್ಪಾಂತದಲ್ಲಿ ಪವಮಾನನಾಗುವನ ಮರೆಯದೆ ಮುಂದೆ ಅವರೇ ನಮ್ಮ ಮುಖ್ಯ ಪ್ರಾಣದೇವರಾಗಿ ಆಗಲಿದ್ದಾರೆ. ಅವರ ಮಹಿಮೆಯನ್ನು ನಾನು ತಿಳಿದು ಮರೀತಾ ಇದ್ದೇನಲ್ಲ, ನನ್ನ ಸಾಧನೆಯನ್ನು ಹಾಳು ಮಾಡಿಕೊಳ್ತಾ ಇದ್ದೇನಲ್ಲ ಎನ್ನುವ ಪಶ್ಚಾತ್ತಾಪವನ್ನು ಅವರು ಪಡ್ತಾರೆ. ಇಂದುಮುಖಿಯೇ ಈತ ಗಂಧವಾಹನನಾಗಿ ಹಾ ಇವರೇ ವಾಯುದೇವರು ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಮಂದಜಾಸನ ಪದವೈದುವ ನಮ್ಮ ಮುಂದೆ ಬ್ರಹ್ಮದೇವರು ಆಗ್ತಾರೆ, ಈಗ ಭಾವಿ ಸಮೀರರು ಮುಂದೆ ಭಾವಿ ಬ್ರಹ್ಮರು ಕೂಡ ಹೌದು. ಮಾತಾಪಿತ ಗುರು ದೂತ ಏನೇ ಭಾವಿ ವಿಧಾತ ಭ್ರಾತ ಸುಪೋತ ಅಂತ ಹೇಳಿ ತಮ್ಮ ಅನೇಕ ಕೀರ್ತನೆಗಳಲ್ಲಿ ರಾಜರ ಭಾವಿ ಸಮೀರತ್ವವನ್ನು ಹೇಳ್ತಾರೆ. ಇಲ್ಲಿ ಒಂದು ವಿಚಾರವನ್ನು ಗಮನಿಸೋಣ. ನಾವೆಲ್ಲರೂ ಕೂಡ ಬೇರೆ ಬೇರೆ ಗುರುಮಠದ ಬೇರೆ ಬೇರೆ ಸಂಪ್ರದಾಯಗಳಿಗೆ ಸೇರಿದ್ದೇವೆ, ಆದರೆ ನಾವೆಲ್ಲರೂ ಮಾಧ್ವರು ಎನ್ನುವಂತಹ ಒಂದು ನಿಷ್ಠೆ ಕೂಡ ನಮ್ಮಲ್ಲಿ ಸಾಮಾನ್ಯವಾಗಿದೆ. ಬೇರೆ ಬೇರೆ ರಾಜ್ಯಕ್ಕೆ ಸೇರಿದವರು ನಾವೆಲ್ಲ ಭಾರತೀಯರು ಅಂತ ಹೇಗೆ ಹೇಳ್ತೀವೋ ಅದರಂತೆ ಬೇರೆ ಬೇರೆ ಗುರುಮಠಗಳ ಅನುಯಾಯಿಗಳಾಗಿದ್ದರೂ ಕೂಡ ನಾವೆಲ್ಲರೂ ಮಾಧ್ವರು ಎನ್ನುವಲ್ಲಿ ನಮ್ಮೆಲ್ಲರಿಗೂ ಹೆಮ್ಮೆ ಇದೆ. ಈ ಕೀರ್ತನೆಗಳನ್ನು ನೋಡಿ ಅವರಿಗೆ ಅನ್ನದ ಮಹತ್ವ ಗೊತ್ತಿದೆ, ಪ್ರಸಾದದ ಮಹತ್ವ ಗೊತ್ತಿದೆ. ಪರಶುರಾಮ ಕ್ಷೇತ್ರದ ರಜತಪೀಠಪುರದ ಸೋದಾ ಕ್ಷೇತ್ರದ ಅತಿಥಿ ಸತ್ಕಾರದ ಸಂಪ್ರದಾಯದ ವೈಶಿಷ್ಟ್ಯವನ್ನು ಮಾತ್ರ ಅವರು ಗುರುತಿಸಿದ್ದಾರೆ ಅಂತ ನಾನು ಗ್ರಹಿಸ್ತೀನಿ ಹೊರತು ಇನ್ನೇನಲ್ಲ. ಅವರು ಹೇಳ್ತಾರೆ ನೋಡಿ, ಕಂಡೆ ಸ್ವಾದಿಪುರ ರನ್ನನ್ನು ಕೊಂಡಾಡುವೆ ವಾದಿರಾಜ ಗುರುಗಳನ್ನು, ವಾತ ಸುತಗೆ ಸಮನೀತ ಅದ್ಭುತ ಖ್ಯಾತ ಲೋಕ ಜನರಿಗೆ ಪ್ರೀತ, ಪಂಚವೃಂದಾವನ ನೋಡಿ ಮನದ ಸಂಚಿತಾಗಮ ಈಡಾಡಿ ಮುಂಚೆ ನಮಸ್ಕಾರ ಮಾಡಿ ಪ್ರಪಂಚದಲ್ಲೇ ಅಧಿಕ ವಾದಿರಾಜ ನೋಡಿ ಮುತ್ತು ತೆತ್ತಿಹ ಕಿರೀಟ. ನನಗೆ ಆಶ್ಚರ್ಯ ಅಂದರೆ ಈ ಎಲ್ಲ ಕೀರ್ತನೆಗಳಲ್ಲಿ ಸಿಕ್ಕಾಪಟೆ ಮುದ್ರಣ ದೋಷಗಳಿವೆ. ಹೆದರಿ ಹೋಗಿದ್ದೀನಿ ನಾನು ಈ ಕೀರ್ತನೆಯಲ್ಲೇ ಹೇಳ್ತೀನಿ. ಬೇಕಾದರೆ ಯಮರಾಜನ ದೂತ ಅಂತ ಕರೆದಿದ್ದಾರೆ ವಾದಿರಾಜರನ್ನ, ಗತಿಯೇನು ನಂದು? ನಾನು ಸೋದೆಗೆ ಬರ್ತೀನೋ ಇಲ್ಲೋ ಅನ್ನೋಷ್ಟು ಉದ್ವೇಗ ಆಗಿಬಿಟ್ಟಿತ್ತು ನಿನ್ನೆ ರಾತ್ರಿ ನನಗೆ. ಯಮರಾಜನ ದೂತ ಅಂತ ನೋಡಿ, ಅದು ಯದುರಾಜನ ದೂತ, ಯದುಪತಿಯಾದ ಶ್ರೀಕೃಷ್ಣನ ದೂತ ನಮ್ಮ ವಾದಿರಾಜರು ಅನ್ನೋದನ್ನು ನೋಡಿದ್ವಿ. ಈಗ ಒಂದು ಪ್ರಶ್ನೆ ಬಂತು, ಯದುರಾಜನ ದೂತನೋ ರುಕ್ಮಿಣಿಯ ದೂತನೋ ಅಂತ. ರುಕ್ಮಿಣಿಯ ದೂತರಾಗಿ ಪತ್ರವನ್ನು ತಂದವರು ಯದುರಾಜನಾದ, ಯದುಗಳಿಗೆ ರಂಜನೆಯನ್ನು ಮಾಡಿದ ಶ್ರೀಕೃಷ್ಣನ ದೂತ ಹೇಗಾಯಿತು ಅಂತಂದರೆ, ರುಕ್ಮಿಣಿ ಕಳಿಸಿದ್ದು ಶ್ರೀಕೃಷ್ಣನನ್ನು ಕಾಣಲಿಕ್ಕೆ, ಆದ್ದರಿಂದ ಅವರು ಯದುರಾಜರ ದೂತರೇ ಸರಿ. ಹೀಗೆ ಶ್ರೀ ವಾದಿರಾಜರ ಮಹಿಮೆಯನ್ನು ನಾವು ಚಿಂತನೆ ಮಾಡಲಿಕ್ಕೆ ಒಂದೊಂದು ಸಲ ಮುದ್ರಣ ದೋಷಗಳು ಕೂಡ ಬಹಳ ಸಹಾಯ ಮಾಡ್ತವೆ. ಉಪಾಧ್ಯಾಯರು ಹೇಳಿದರು ನಿದ್ದೆ ಬರ್ತಾ ಇತ್ತು, ನಮ್ಮ ರಾಘವೇಂದ್ರಾಚಾರ್ಯ ಗಣಾಚಾರ್ಯವರ ಉಪನ್ಯಾಸದಿಂದ ನಿದ್ದೆ ಹೋಯಿತು ಅಂತ. ನನ್ನ ನಿದ್ದೆ ಹೋಯಿತು ಓರ್ವಾಯಿ ಲಕ್ಷ್ಮೀದೇವಮ್ಮನವರ ಕೀರ್ತನೆಯ ತಪ್ಪು ಮುದ್ರಣವನ್ನು ನೋಡಿ. ಮುತ್ತು ಕೆತ್ತಿಹ ಕಿರೀಟ ಅಂತ ಇದೆ, ರಾಜರು ಧರಿಸಿದ ಮುಂಡಾಸು ಎಂಥದ್ದು ಅಂತ ನಾವು ಆರಾಧನೆಯಲ್ಲಿ ದರ್ಶನ ಮಾಡ್ತೇವೆ. ಓರ್ವಾಯಿ ಲಕ್ಷ್ಮೀದೇವಮ್ಮನವರು ಕೂಡ ಆರಾಧನೆಗೆ ಬಂದಿದ್ದಾರೆ, ಗದ್ದುಗೆ ಪೂಜೆಯನ್ನು ಈ ನುಡಿಯಲ್ಲಿ ವರ್ಣಿಸ್ತಾ ಇದ್ದಾರೆ. ಅದು ಮುತ್ತು ಕೆತ್ತಿಹ ಕಿರೀಟ ಹೇಗಾಗುತ್ತೆ? ಮುತ್ತು ತೆತ್ತಿಹ ಕಿರೀಟ, ತೆತ್ತಿಹ ಅಂದರೆ ಮುತ್ತನ್ನು ಖರ್ಚು ಮಾಡಿ ರಚಿಸಿದ ಕಿರೀಟ. ಹೀಗೆ ಅಲ್ಲಿ ಕೆತ್ತಿಹ ಇರಬಾರ್ದು, ತೆತ್ತಿಹ ಇರಬೇಕು. ಇಂತಹ ಮುದ್ರಣ ದೋಷಗಳು ಕೂಡ ಅಲ್ಲಲ್ಲಿ ಇವೆ. ಬಹು ಚಿತ್ರವಾಗಿ ಹ ಗದ್ದುಗೆ ಮಾಟ ಸುತ್ತ ಜನರು ನಿಂತು ನೋಟ ಜೀವೋತ್ತಮ ವಾದಿರಾಜರ ದೊಡ್ಡ ಆಟ. ಎಂಥ ಮಾತುಗಳನ್ನು ಹೇಳ್ತಾಳೆ ನೋಡಿ, ಒಬ್ಬ ಪತಿಯನ್ನೇ ದೇವರು ಅಂತ ನಂಬಿದ ಮಹಿಳೆ, ಬಾಲ ವಿಧವೆ, ಶಾಸ್ತ್ರಗ್ರಂಥಗಳನ್ನು ಓದಿದವಳಲ್ಲ. ಈ ಆರಾಧನೆಯ ವೈಭವ ಇದೆಯಲ್ಲ, ಇದು ಆಯಾ ಕಾಲದ ಯತಿಗಳು ಮಾಡುವಂತಹ ವೈಭವ ಪ್ರದರ್ಶನ ಅಲ್ಲ, ಇದು ಭಕ್ತರ ಕಣ್ಣಿಗೆ ರಂಜನೆ ಆಗಬೇಕು, ಇಲ್ಲಾಂದರೆ ಸ್ವಾಮಿಗಳ ಆರಾಧನೆ ಚೆನ್ನಾಗಿ ಮಾಡಿಲ್ಲ ಅಂತ ಬೈಕೊಂಡು ಹೋಗ್ತೀವಿ ಅನ್ನೋ ಭಯಕ್ಕೆ ಮಾಡೋದಲ್ಲ, ಇದು ವಾದಿರಾಜರ ದೊಡ್ಡ ಆಟ. ಇದು ಶ್ರೀ ವಾದಿರಾಜ ಗುರು ಸಾರ್ವಭೌಮರು ಇಂದ್ರಾದಿ ದೇವತೆಗಳಿಗೆ ರುದ್ರಾದಿ ದೇವತೆಗಳಿಗೆ ತಮ್ಮ ದರ್ಶನ ಭಾಗ್ಯವನ್ನು ಸೇವಾ ಭಾಗ್ಯವನ್ನು ಕೊಡ್ತಾರೆ, ಮಾನವರನ್ನು ನಿಮಿತ್ತ ಮಾಡಿಕೊಳ್ತಾರೆ ಎನ್ನುವಂತಹ ಆ ದೊಡ್ಡ ವ್ಯಾಪಾರವನ್ನು ಮನನ ಮಾಡಿದ ಆ ಹರಿದಾಸ ಮಹಿಳೆಗೆ ನಾನು ಶಿರಬಾಗ್ತೇನೆ. ಅದರಂತೆಯೇ ಕಳಸದ ಸುಂದರಮ್ಮ ಅಂತ ಈ ಹರಿದಾಸ ಮಹಿಳೆ ಕಾಳಿಯ ಮರ್ದನ ಕೃಷ್ಣ ಎನ್ನುವ ಅಂಕಿತದಿಂದ ಕೀರ್ತನೆಯನ್ನು ರಚಿಸಿದ್ದಾರೆ. ಸಾಗಿ ಬಾರಯ್ಯ ಗುರುವೇ ವಾದಿರಾಜೇಂದ್ರಾರ್ಯ ಅಂದರೆ ಅವರ ಕಾಲಕ್ಕೇನೆ ರಾಜರ ರಥೋತ್ಸವ ಕೂಡ ವೈಭವದಿಂದ ನಡೀತಾ ಇತ್ತು ಆರಾಧನೆಯಲ್ಲಿ ಅನ್ನೋದು ನಮಗೆ ಗೊತ್ತಾಗುತ್ತೆ. ರುಜುಗಣದವರ ಅಹುದೆಂದು ಪೇಳುವ ನರನಿಂದ ಮಾಡುವವನಿಗೆ
ಕ್ರಿಮಿಕೀಟಗಳು ಉದುರುವವು ದೇಹದಿಂದ ಅಂದುಬಿಡ್ತಾರೆ. ಯಾರು ವಾದಿರಾಜನ ರುಜುಗಳು ಹೌದು ಅಂತ ಹೇಳ್ತಾರೆ ಅಂತಹ ನರರ ನಿಂದೆಯನ್ನು ಯಾರು ಮಾಡ್ತಾರೋ ಅವರು ದೇಹದಲ್ಲಿ ಹುಳ ಬೀಳ್ತಾವೆ ಎನ್ನುವಂತಹ ಮಾತನ್ನು ಆ ಕಾಲದ ಒಬ್ಬ ಹರಿದಾಸ ಮಹಿಳೆ ಹೇಳಬೇಕು ಅಂತಂದರೆ ಎಷ್ಟು ದೀಕ್ಷೆ ಇತ್ತು ಅವರಿಗೆ ರುಜುತ್ವದಲ್ಲಿ ಅನ್ನೋದು ಗೊತ್ತಾಗುತ್ತೆ. ಅವರು ಯಾವ ಗ್ರಂಥ ಓದಿದ್ರು, ಯಾರಿಂದ ಉಪದೇಶ ಪಡೆದಿದ್ರು, ಏನು ವ್ರತ ಮಾಡಿದ್ರು ನನಗೆ ಗೊತ್ತಾಗೋದಿಲ್ಲ. ಪುಸ್ತಕದಲ್ಲಿ ಮುದ್ರಣ ಆಗಿದೆ, ತಂದು ನಿಮ್ಮೆದುರಿಗೆ ಇಟ್ಟಿದ್ದೇನೆ. ಅವರ ಅಧಿಕಾರ, ಅವರಲ್ಲಿ ನಿಮಗೆ ಇರಬಹುದಾದ ಆಪ್ತಿ, ಅದಕ್ಕೆ ಅವರ ವಾಕ್ಯಕ್ಕೆ ಇರಬಹುದಾದ ಪ್ರಮಾಣ, ಇದನ್ನು ಹುಡುಕೊಳ್ಳೋದು ನಮ್ಮ ಜವಾಬ್ದಾರಿಯೇ ಹೊರತು ಕೀರ್ತನೆ ರಚಿಸಿದವರ ಜವಾಬ್ದಾರಿ ಅಲ್ಲ. ಇಲ್ಲಿ ವಿಶಿಷ್ಟವಾದ ಮಾತುಗಳು ಕಂಡಿದ್ದರಿಂದ ತಮ್ಮೆದುರಿಗೆ ಇದನ್ನು ಇಟ್ಟಿದ್ದೇನೆ. ರುಕ್ಮಿಣಿ ಕಳುಹಿದ ವಾಲಯ ತಾನು ಕೃಷ್ಣನಿಗೆ ಅರ್ಪಿಸಿದ ದ್ವಿಜನು, ಸಾಮಾನ್ಯನಲ್ಲವೋ ಈತ, ಗುರುರಾಜರೆಂದೆನಿಸಿದಾತ, ದುರ್ವಾದಿಗಳ ಜಯಿಸಿದ ಪವಮಾನರಾಯನೆಂದೆನಿಸಿದ, ಸುರರಿಗೆ ಅಮೃತವನ್ನುಣಿಸಿದ, ವೃಂದಾವನಾಚಾರ್ಯರಿಂದ ಸೇವೆ ಸ್ವೀಕರಿಸಿದ, ಸುಖವ ಸುರಿಸಿದ ಅಂತ ಹೇಳಿ ಅವರು ವೃಂದಾವನಾಚಾರ್ಯರ ಅಂತರ್ಯಾಮಿಯಾಗಿ ವೃಂದಾವನಾಚಾರ್ಯ ಸಂಸೇವಿತರನ್ನಾಗಿ ವಾದಿರಾಜರನ್ನ ದರ್ಶನ ಮಾಡ್ತಾ ಇದ್ದಾರೆ ಎನ್ನುವುದನ್ನು ನೋಡ್ತೀವಿ. ಬೆಳಗ್ಗೆ ನಾನು ಇಲ್ಲಿ ಪಾದಾರ್ಪಣೆಯನ್ನು ಮಾಡಿದ ಸಂದರ್ಭದಲ್ಲಿ ಒಬ್ಬ ಹಿರಿಯರು ಕಂಡು ಹೇಳಿದರು, ಪ್ರಸನ್ನ ಶ್ರೀನಿವಾಸ ದಾಸರು ಅಂತ ಆಗಿ ಹೋಗಿದ್ದಾರೆ, ನಮ್ಮ ಸಂಬಂಧಿಕರು, ನಮ್ಮ ಗುರುಗಳು ತುಂಬ ಭಕ್ತಿಯಿಂದ ರಚನೆ ಮಾಡಿದ್ದಾರೆ, ಅವರ ಕೀರ್ತನೆಗಳನ್ನು ಸ್ವಲ್ಪ ನೋಡಿ ಅಂತ. ನೋಡ್ತಾ ಇದ್ದೀವಿ, ನಮ್ಮ ಶಕ್ತಿಯಾನುಸಾರ ಎಲ್ಲ ಕೀರ್ತನೆಗಳನ್ನು ನೋಡ್ತೀವಿ, ನಮ್ಗೆ ಯಾವುದೇ ಪಕ್ಷಪಾತಗಳಿಲ್ಲ. ಪ್ರಸನ್ನ ಶ್ರೀನಿವಾಸ ದಾಸರು ಹೇಳ್ತಾ ಇದ್ದಾರೆ, ವಾದಿರಾಜ ಗುರುರಾಜರ ಚರಣ ಕೆರಗಿರೋ, ಸಂದೇಹ ಇಲ್ಲದೆ ಇವರ ಭಜಿಸಿ ಬದುಕಿರೋ, ತ್ರಿವೃನ್ನಾಮ ತ್ರಿವಿಕ್ರಮನ ಸೋದೆಯಲ್ಲಿ ನಿಲ್ಲಿಸಿದ ಭಾವಿ ಸಮೀರರ ಸೇವಿಸಿ ಕ್ಷೇಮಾಕಾಂಕ್ಷಿಗಳು ಅಂತ ಹೇಳಿ ತ್ರಿವಿಕ್ರಮ ಪ್ರತಿಷ್ಠಾಪನೆಯನ್ನು ನಿಮಿತ್ತವನ್ನಾಗಿ ಇಟ್ಟುಕೊಂಡು ರಾಜರ ರುಜುತ್ವವನ್ನು ಎತ್ತಿ ಹಿಡಿದಿದ್ದಾರೆ. ಮತ್ತೊಬ್ಬ ಹೆಚ್ಚು ಪರಿಚಿತರಲ್ಲದ ದಾಸರು ಶ್ರೀ ಕೃಷ್ಣ ವಿಠಲ ದಾಸರು ಅಂತ ಹೇಳಿ, ಗುರುವರ ದಯಮಾಡೈ ಹಯಮುಖ ಪದಯುಗ ನಿಜ ಭಕ್ತಾಗ್ರಣಿ, ಚರಣವ ನಂಬಿದೆ ಮುಂದಿನ ಪರಿಸರ. ಪರಿಸರ ಶಬ್ದ ವಾಚ್ಯರಾದ ವಾಯುದೇವರು, ಆದ್ದರಿಂದ ಮುಂದಿನ ಪರಿಸರ ಅಂದರೆ ಭಾವಿ ವಾಯು ಎನ್ನುವ ಮಹಿಮೆಯನ್ನು ಹೇಳ್ತಾ ಇದ್ದಾರೆ. ದಾಸರ ದೋಷ ವಿನಾಶಗೈಯುವುದು ಕ್ಲೇಶವ ಭಾವಿ ಶ್ವಾಸ ನಿಯಾಮಕಗೆ, ವಾಸವ ಗುರು ಶಿವ ಶೇಷಸು ವಂದಿತ, ವಾಸಿಸಿ ಹೃದಯದಿ ಭಾಸಿಸು ಹರಿ ದಾರಿ. ಅಂದರೆ ಇಂದ್ರದೇವರಿಂದ, ಇಂದ್ರದೇವರ ಗುರುವಾದ ಪಾರ್ವತೀದೇವಿಯರಿಂದ, ರುದ್ರದೇವರಿಂದ, ಶೇಷದೇವರಿಂದಲೂ ವಂದಿತರು ರಾಜರು ಎನ್ನುವ ವಿಚಾರವನ್ನು ತಿಳಿಸಿದ್ದಾರೆ. ಭೂಪತಿ ವಿಠಲರು, ಈ ಭೂಪತಿ ವಿಠಲರು ಹೇಳ್ತಾರೆ, ಸಾರಿ ಭಜಿಸಿರೋ ವಾದಿ ರಾಜಗುರುಗಳ ಘೋರ ಸಂಕಟದಿಂದ ಪಾರು ಮಾಡ್ಪರ, ರುಜುಗಣಸ್ಥರ ಅಜನ ಪದಕ್ಕೆ ಅರ್ಹರ, ಸುಜನ ವಂದ್ಯರ ವಾಜಿ ವದನ ದಾಸರ. ಗುರು ಗೋವಿಂದ ದಾಸರಂತೂ ಒಟ್ಟು 15 ಕೀರ್ತನೆಗಳನ್ನು ರಚಿಸಿದ್ದಾರೆ ರಾಜರ ಬಗ್ಗೆ. ಕೃಪೆಯಿಂದಲೇ ಕಾಯಬೇಕಯ್ಯ ಶ್ರೀ ಸೋದೆ ನಿಲಯ ಎನ್ನುವ ಅವರ ಕೀರ್ತನೆ ನನ್ನ ಮನಸ್ಸನ್ನು ತುಂಬ ಸೆಳೆದಿದೆ. ಸ್ವಪ್ನ ವೃಂದಾವನಾಖ್ಯಾನವನ್ನು ಅವರಿಗೆ ದೊರೆತಂತಹ ಆಕರಗಳಿಂದ ಕನ್ನಡಕ್ಕೆ ಅನುವಾದಿಸಿ ಮುದ್ರಿಸಿದವರು ಕೂಡ ಹೌದು. ರಾಜರಲ್ಲಿ ಬಂದು ತಮ್ಮ ವೈಭವದ ಪುರಂದರದಾಸರ ಆರಾಧನೆಯನ್ನು ಈ ಕ್ಷೇತ್ರದಲ್ಲೇ ನಡೆಸಿ ಸಮರ್ಪಿಸಿದವರು ಹೌದು ಅನ್ನೋದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ತೇನೆ. ಕೃಪೆಯಲಿಂದಲೇ ಕಾಯಬೇಕೈ ವಿಪ ಅಹಿಪ ಸುರಪಾದಿ ವಂದ್ಯನೆ, ವಿಪುಲ ಪಾಪಾಳಿಗಳ ಹರಿಸಿ ಸುಪದ ಸದ್ಗತಿ ಎನ್ನ ಒಯ್ದು, ಕೃಪೆಯಲಿಂದಲೇ ಕಾಯಬೇಕಯ್ಯ. ಹೀಗಾಗಿ ಇಲ್ಲಿ ಗರುಡದೇವರಿಂದ, ಶೇಷದೇವರಿಂದ, ಇಂದ್ರದೇವರಿಂದ ವಂದ್ಯನೆ ಅಂತ ಹೇಳುವ ಮೂಲಕ ರಾಜರ ರುಜುತ್ವವನ್ನು ಎತ್ತಿ ಹಿಡಿದಿದ್ದಾರೆ. ಲಾತವ್ಯ ಲಾತವ್ಯ ಎನ್ನುವಂತಹ ಅವರದೇ ಇನ್ನೊಂದು ಕೀರ್ತನೆ, ಖ್ಯಾತಾಗ್ರೇಸರ ಭೂತ ರಾಜನುತ, ಭಾವಜಪಿತ ಗುರು ಗೋವಿಂದ ವಿಠಲನ ಭಾವದಿ ಕಾಣಿಸು ಭಾವಿ ಮರುತ ಗುರು. ಹೀಗೆ ನಾನು ಪಟ್ಟಿ ಮಾಡ್ತಾ ಹೋದರೆ ಬರೀ ಭಾವಿ ಮರುತ, ಅಜಪದಕ್ಕೆ ಅರ್ಹ ಎನ್ನುವಂತಹ ಪದಗಳ ಪಟ್ಟಿಯೇ ಆಗಿತ್ತು. ಆದರೆ ಇಂದಿರೇಶರು ಅಂತ ಹೇಳಿ, ಆ ಇಂದಿರೇಶರು ಶ್ರೀನಿವಾಸ ಪಾರಿಜಾತವನ್ನು ರಚಿಸಿದವರು. ಅವರಿಗೆ ರಾಜರಲ್ಲಿ ಬಹಳ ಭಕ್ತಿ ಇದೆ. ಅವರು ಒಂದು ಚೌಪದಿಯನ್ನು ರಚಿಸಿದ್ದಾರೆ. ಚೌಪದಿ 4 ಸಾಲಿನ ಪದ್ಯ. ಚೌಪದವ ಚೌಪದವ ಜನರೆಲ್ಲ ಕೇಳಿ, ಚೌಷಷ್ಟ್ಯ ವಿದ್ಯಕ ಇದು ಗರ್ಭಸ್ಥಾನ ತಿಳಿಯಲಿ. ಈ ಚೌಪದಿ ಯಾರ ಬಗ್ಗೆ ಚೌಪದಿ? ವಾದಿರಾಜರ ಬಗ್ಗೆ ಚೌಪದಿ. ಇದು ಅವರ 64 ವಿದ್ಯೆಗಳನ್ನು ಕೂಡ ತಿಳಿಯಲಿಕ್ಕೆ ಅವಕಾಶ ಇರುವಂತಹದ್ದು. ಮಂದಮತಿ ನಾನು ಚಂದಾಗಿ ಬೋಧಾಗೋ ಹಾಗೆ, ವೇದ ವೃಂದದ ಅರ್ಥ ದೃಷ್ಟಿಯನಗೆ ಕರೆಯೋ, ಮುಂದಣ ವಾಯು ನೀನೇ ಅಂಬೋ ಹಾಗೆ,
ಇತಿ ಶಿರೋಮಣಿಯನ್ನು ಈ ರೀತಿ ಪ್ರಾರ್ಥನೆ ಬಂದಿದೆ. ಏನಿದು ವೇದಾರ್ಥವನ್ನು ತಿಳಿಸಬೇಕಂತೆ, ನೀವೇ ಭಾವಿ ಸಮೀರರು ಎನ್ನುವುದನ್ನು ಆ ವೇದಾರ್ಥಗಳ ಮೂಲಕ ಚೆನ್ನಾಗಿ ತಿಳಿಸಬೇಕಂತೆ. ವೇದಗಳಲ್ಲಿ ಆಖ್ಯಾನ ಎಲ್ಲಿ, ಅದರ ಅರ್ಥ ಎಲ್ಲಿ, ಅದರಿಂದ ಭಾವಿ ಸಮೀರತ್ವ ಸಿದ್ಧಿ ಹೇಗೆ ಅಂತಂದರೆ, ಹೌದು ನನಗೆ ಅರ್ಥವಾಗಲಿಲ್ಲ, ಆಗ ಒಂದು 30 ಹೆಚ್ಚು ಶ್ರುತಿಗಳು ರಾಜರ ಮಹಿಮೆಯನ್ನು ಹೇಳ್ತವೆ ಅಂತ ಆಖ್ಯಾನದಲ್ಲೇ ಉಕ್ತವಾಗಿದೆ. ಆ ಶ್ರುತಿಗಳ ಒಂದೊಂದು ಪದಗಳನ್ನು, ಒಂದೊಂದು ವಾಕ್ಯಗಳನ್ನು ಆಖ್ಯಾನದಲ್ಲಿ ಹೇಳಿದೆ. ಆ ಇಡೀ ಶ್ರುತಿ ಭಾಗಗಳನ್ನು ಸಂಗ್ರಹಿಸಿ ಅವುಗಳಿಗೆ ಕಾಶಿ ರಾಘವೇಂದ್ರಾಚಾರ್ಯರು ಅರ್ಥ ಮಾಡಿದ್ದಾರೆ, ಆ ಅರ್ಥ ನನ್ನಲ್ಲಿದೆ ಅಂತ ಹೇಳಿ ನಮ್ಮ ಪುಷ್ಕರಾಚಾರ್ಯರು ಆ ಸಂದರ್ಭದಲ್ಲಿ ಘೋಷಣೆ ಮಾಡಿದರು, ಆ ವಾಕ್ಯಗಳನ್ನು ಕೊಟ್ಟರು. ಆ ವಾಕ್ಯಗಳಿಗೆ ನಮ್ಮ ಆತ್ಮಕೂರ ಆನಂದ ತೀರ್ಥಾಚಾರ್ಯರು ಅರ್ಥವನ್ನು ಬರೆದರು. ವಿಶ್ವೋತ್ತಮ ತೀರ್ಥ ಶ್ರೀಪಾದಂಗಳವರ ಕಾಲದಲ್ಲೇ ಅದೆಲ್ಲ ಮುದ್ರಣವೂ ಆಯಿತು. ಆಖ್ಯಾನಕ್ಕೆ ಇವತ್ತಿಗೂ ಕೂಡ ಆಖ್ಯಾನದಲ್ಲಿರುವ ವೇದವಾಕ್ಯಗಳಿಗೆ ಸಾಂಗತ್ಯವನ್ನು ತಿಳಿಯುವಲ್ಲಿ ಆ ಲೇಖನಗಳು ಮಾರ್ಗದರ್ಶಕವಂತೂ ಆಗಿವೆ. ಅದರಲ್ಲಿ ಬಂದಿರೋಷ್ಟೇ ವಿಷಯಗಳೇ ಇವೆ, ಹೆಚ್ಚು ಇಲ್ಲ ಅಂತ ಹೇಳುವಷ್ಟು ದಾರ್ಶ್ಯವನ್ನು ನಾನು ತೋರಿಸಲಾರೆ. ಆ ರೀತಿಯ ಅಧ್ಯಯನ ಮಾಡುವವರಿಗೆ, ಆ ರೀತಿ ಸಂಶೋಧನೆ ಮಾಡುವವರಿಗೆ ಒಂದು ಪಥವಂತೂ ನಿರ್ಮಾಣವಾಯಿತು. ಪರಮ ಪೂಜ್ಯ ಶ್ರೀ ಶ್ರೀ ವಿಶ್ವೋತ್ತಮ ತೀರ್ಥ ಶ್ರೀಪಾದಂಗಳವರ ಕಾಲದಲ್ಲಿ, ಪೂಜ್ಯ ಶ್ರೀಪಾದಂಗಳವರ ಕಾಲದಲ್ಲಿ ಅದು ಮತ್ತಷ್ಟು ವಿಸ್ತಾರವಾಗಿ ಬೆಳೆದು ಕನ್ನಡಕ್ಕೂ ಅನುವಾದವಾಗಿ ಹೆಚ್ಚು ಜನರಿಗೆ ಸಿಗುವಂತೆ ಆಗಲಿ ಅಂತ ನಾನು ಈ ಸಾಲುಗಳನ್ನು ನೆಪವಾಗಿ ಇಟ್ಟುಕೊಂಡು, ನಿಮಿತ್ತವಾಗಿ ಇಟ್ಟುಕೊಂಡು ಪ್ರಾರ್ಥಿಸ್ತೇನೆ. ಇಂದಿರೇಶರು ಹೇಳ್ತಾರೆ, ವಾದಿರಾಜ ಗುರು ದಯಮಾಡೋ ಎನ್ನ ಪಾದನತನನ್ನ ವಾದಿಸಂಗವನು ಭೇದಿಸಿದೆಯೋ ಘನ್ನ ಹಯವದನನ್ನ ಮೋದದಿಂದ ಹೃದಿ ನೋಡಿದೆಯೋ ರನ್ನ ಸಾಧು ಸಂಗವನು ಪಾಲಿಸಿನ್ನ ರುಜುಗಣ ಮೋಹನ್ನ. ಈ ರೀತಿಯಾಗಿ ಅವರು ರಾಗಬದ್ಧವಾಗಿ ಹಾಡಿದರೆ ಆ ಹಾಡುಗಳನ್ನೆಲ್ಲ ಬಹಳ ಚೆನ್ನಾಗಿರುತ್ತೆ. ಸಂಗೀತ ಕಲಿತವರು ಭಕ್ತಿಯಿಂದ ಹಾಡಬೇಕು. ವಿದ್ವಾಂಸರು ಹಾಡೋದಿಲ್ಲ, ಹಾಡಿದವರನ್ನು ಆಡ್ಕೊಳ್ತಾರೆ ಕೂಡ, ದೇವರದಿಂದ ಕಂಠ ಸರಿ ಇಲ್ಲ ಆದ್ದರಿಂದ ನಾನು ಅಂತಹ ನಗೆಗೆ ಪಾತ್ರನಾಗೋದಿಲ್ಲ. ಯಾಕೆಂದರೆ ಬಹಳ ನೋವಿನಿಂದ ಹೇಳ್ತೇನೆ, ನನ್ನ ವಿದ್ಯಾಗುರುಗಳಾದ ಶ್ರೀ ಶ್ರೀ ವಿದ್ಯಾವಾಚಸ್ಪತಿ ತೀರ್ಥರು ಎಷ್ಟು ರಾಗದಿಂದ ಭಾಗವತ ಶ್ಲೋಕಗಳನ್ನು ಹೇಳ್ತಾ ಇದ್ರು. ಪಂಚಮ ಸ್ಕಂಧ ಆರಭಿ ರಾಗದಲ್ಲಿ ಹೇಳ್ತಾ ಇದ್ರೆ ಏರೋಪ್ಲೇನ್ ಸೌಂಡ್ ಥರ ಕೇಳಿಸ್ತಾ ಇತ್ತು. ಇವತ್ತಿಗೂ ಧ್ವನಿ ಮುದ್ರಕಗಳಿವೆ, ನೀವೆಲ್ಲ ಕೇಳಬಹುದು. ಅದನ್ನು ಆಡಿಕೊಂಡ್ರು ಅವತ್ತಿನ ಕಾಲದ ಪಂಡಿತರು, ನಾನು ಕಣ್ಣಾರೆ ನೋಡಿದ್ದೀನಿ. ಇವತ್ತು ಅವರಿಗೆ ಧ್ವನಿ ಇಲ್ಲ. ಯಾವಾಗ ಒಂದು ಘಟ ಉರುಳಿತು, ವೃಂದಾವನದೊಳಗೆ ಹೋಯಿತು, ಆ ಧ್ವನಿಯನ್ನು ಇವತ್ತು ಧ್ವನಿ ಮುದ್ರಿಕೆಯಲ್ಲಿ ಕೇಳಬೇಕೇ ಹೊರತು ಈ ಭೂಮಂಡಲದಲ್ಲಿ ಇನ್ನೊಬ್ಬ ಗಂಡು ಇಲ್ಲ ಇವತ್ತು ಅನ್ನೋದು ನನ್ನಂಥವನ ಮನಸ್ಸಿಗೆ ದುಃಖ ಆಗುತ್ತೆ. ನಾನು ದಯಮಾಡಿ ನಿಮ್ಮನ್ನು ಕೇಳ್ತೇನೆ, ನಿಮ್ಮಲ್ಲಿ ಇರೋ ವಿದ್ಯೆಯನ್ನು ತೋರಿಸಿ, ನಮ್ಮಿಂದ ಪೂಜ್ಯತೆ ತಗೊಳ್ಳಿ. ಇನ್ನೊಬ್ಬರ ವಿದ್ಯೆಯ ಬಗ್ಗೆ ದಯವಿಟ್ಟು ಆಡ್ಕೊಳ್ಳೋಕ್ಕೆ ಹೋಗಬೇಡಿ. ಪ್ರಾರಂಭದ ಯುವಕರಿರ್ತಾರಲ್ಲ, ಯುವತಿಯರಿರ್ತಾರಲ್ಲ, ಅವರಿಗೆ ಒಂದು ಸಲ ಅಪಮಾನ ಆಯಿತು ಅಂದರೆ ಇನ್ನೆಂದು ಸತ್ಪಥದಲ್ಲೂ ಅವರು ಮುಂದುವರಿಯೋದಿಲ್ಲ. ನಮ್ಮ ಜನ ಮಾಡ್ತಾ ಇರುವಂತಹ ಘೋರ ಅನ್ಯಾಯ ಇದು. ಭಾವಿ ಮನೋನಿಯಾಮಕರಾದ, ಇವತ್ತಿಗೂ ನಮ್ಮ ಮನೋನಿಯಾಮಕರಾದ ಭೂತರಾಜರು ಇಂತಹ ಉಪದ್ರವಗಳನ್ನು ತಡೆದು ಯುವಕರಿಗೆ ಸಾಧನೆಗೆ ಅನುಕೂಲ ಮಾಡಿಕೊಡಲಿ ಅಂತ ಕೂಡ ಪ್ರಾರ್ಥಿಸ್ತೇನೆ. ತಂದೆ ವರದ ಗೋಪಾಲ ವಿಠಲರು, ಇವರು 10 ಕೀರ್ತನೆಗಳನ್ನು ರಾಜರ ಬಗ್ಗೆ ರಚಿಸಿದ್ದಾರೆ. ಅತುಲ ದೀಕ್ಷೆ ಅವರಿಗೆ ರಾಜರ ರುಜುತ್ವದಲ್ಲಿ ಬಹುಪ್ರಕಾರದಿಂದ ಹೇಳ್ತಾರೆ. ರಂಗರಾಜನ ಪಾದ ಭೃಂಗನೆಂದೆನಿಸುತ್ತ ಪಂಚರೂಪದಿ ಮೆರೆವನು ಕೋಲೆ, ಪಂಚರೂಪದಿ ಮೆರೆವನು ಭಾವಿ ಪ್ರಪಂಚ ಪಂಚಪ್ರಾಣನ ಬಲಗೊಂಬೆ ಕೋಲೆ, ಮಂದಜಾಸನ ಪದ ಪೊಂದುವನ ಕಂಡೆ ವಾದಿರಾಜಾಖ್ಯನ ಬಲಗೊಂಬೆ ಕೋಲೆ, ನಂದಿವಾಹನ ಕಂದ ಪದಕ್ಕೆ ಬರುವಂಥ ವೃಂದಾವನಾಚಾರ್ಯರ ವಂದಿಪೆ ಕೋಲೆ, ಧೀರ ವೃಂದಾವನಾಚಾರ್ಯರ ಚಾರು ಚರಣವ ವಂದಿಪೆ ಕೋಲೆ ಅಂತಾರೆ ರಮಾಪತಿ ವಿಠಲರು. ತಂದೆ ಬರದ ಗೋಪಾಲ ವಿಠಲರು ಇದೇ ರೀತಿ ಸ್ತೋತ್ರವನ್ನು ಮಾಡ್ತಾರೆ. ಹರಿದಾಸರು ಅಂತಂದರೆ ನಾವು ಗೃಹಸ್ಥಾಶ್ರಮಿಗಳು ಮತ್ತು ಹರಿದಾಸ ಮಹಿಳೆಯರನ್ನು ಮಾತ್ರ ನೋಡಿದ್ದೇವೆ. ಅದರಲ್ಲಿ ಗುರು ಜಗನ್ನಾಥದಾಸರು ವಾದಿರಾಜ ರುಜು ರಾಜ ತಾನಾದರೆ ಈ ಭೂಮಂಡಲದೊಳ ಇಹಾನ್ ಯಾಕೆ ಎನ್ನುವ ಕೀರ್ತನೆ ಅದನ್ನು ಹಾಡಿಯೇ ನೋಡಬೇಕು, ತಾಳದ ಗಣನೆಯ ಜೊತೆಗೆ ನರ್ತಿಸಿಯೇ ನೋಡಬೇಕು. ಅಂಥದೇ ನರ್ತನ ಮಾಡಬಹುದಾದಂತಹ ಸಾಮೂಹಿಕ ನರ್ತನ ಮಾಡಬಹುದಾದಂತಹ ಮತ್ತೊಂದು ರಾಜರ ರುಜುತ್ವ ಪ್ರತಿಪಾದಕ ಕೀರ್ತನೆ ಅಂದರೆ ಹೊಡಿ ನಗಾರಿ ಮ್ಯಾಲ ಕೈಯ, ಗಡಗಡ ಹೊಡಿ ನಗಾರಿ ಮ್ಯಾಲ ಕೈಯ, ದೃಢಮತಿಯಲ್ಲಿ ಕಡು ವಾದಿರಾಜರು ರುಜು ಗಣಪರೆಂದು ಹೊಡಿ ನಗಾರಿ ಮ್ಯಾಲ ಕೈಯ. ಈ ರೀತಿ ತಂದೆ ಬರದ ಗೋಪಾಲ ವಿಠಲರು ಹೇಳ್ತಾರೆ. ಮೋದ ಮುನಿಯ ಮತ ಮೋದದಿ ಸಾಧಿಪ ಸ್ವಾದಿ ರಾಜರು ಗುರು ಮೋದ ತೀರ್ಥರು ಸಮರೆಂದು ಹೊಡಿ ನಗಾರಿ ಮ್ಯಾಲ ಕೈಯ. ಅಂದರೆ ಈ ಕೀರ್ತನೆಯಲ್ಲಿ ಮಧ್ವ ಸಮತ್ವವನ್ನು, ಭೀಮ ಸಮತ್ವವನ್ನು, ಹನುಮ ಸಮತ್ವವನ್ನು
ರಾಜರಿಗೆ ಪ್ರತಿಪಾದನೆ ಮಾಡುವ ಮೂಲಕ ವೃಂದಾವನದಲ್ಲಿ ಹನುಮ ಭೀಮ ಮಧ್ವ ಸಮರಾಗಿ ಕುಳಿತಂತಹ ರಾಜರ ವೈಭವವನ್ನು ನಮ್ಮ ಕಣ್ಣೆದುರಿಗೆ ತಂದು ನಿಲ್ಲಿಸ್ತಾರೆ. ಇಂದಿರೇಶನ ಪದ ಮಂದಿರದಲ್ಲಿ ಭಜಿಸುವ ನಂದಿವಾಹನ ಮುಖ ವೃಂದ ವಂದ್ಯರೆಂದು ಹೊಡಿ ನಗಾರಿ ಮೇಲೆ ಕೈಯ್ಯ. ರುದ್ರದೇವರಿಂದ ವಂದ್ಯತ್ವವನ್ನು ಇಲ್ಲಿ ಹೇಳ್ತಾರೆ. ಅವರು ಮತ್ತೊಂದು ಸುಳಾದಿಯನ್ನು ರಚಿಸಿದ್ದಾರೆ. ವಾದಿರಾಜನೇ ಭಾವಿ ವಾಯುರಾಜರೆಂದರೆ ವಾದಿರಾಜನೇ ಭಾವಿ ವಾಯುರಾಜನೆಂದರೆ ಆಪರಿಸುವ ತಂದೆ ವರದ ಗೋಪಾಲ ವಿಠಲ. ಅಲ್ಲಿ ಆಪರಿಸುವ ಎನ್ನುವಂತಹ ಪದದ ಶಬ್ದದ ಸಾಧುರೂಪ ನನಗೆ ಕಾಣ್ತಾ ಇಲ್ಲ. ಅಲ್ಲಿ ಮತ್ತೇನೋ ಇರಬೇಕು ಎನ್ನುವ ಪಾಠ ಚಿಂತನೆಗೆ ಅವಕಾಶ ಉಂಟು. ನಾವು ಇದುವರೆಗೆ ಗೃಹಸ್ಥರಾದ ಹರಿದಾಸರ ಹರಿದಾಸ ಮಹಿಳೆಯರ ಕೀರ್ತನೆಯನ್ನು ನೋಡಿದ್ವಿ. ಯತಿಗಳಾಗಿ ಕನ್ನಡ ಕೀರ್ತನೆಗಳನ್ನು ರಚಿಸಿದವರು ನಮ್ಮ ಶ್ರೀ ಶ್ರೀ ವಿಶ್ವೇಂದ್ರ ತೀರ್ಥ ಶ್ರೀಪಾದಂಗಳವರು. ಆ ವಿಶ್ವೇಂದ್ರ ತೀರ್ಥರು ರಚಿಸಿದಂತಹ ಕೀರ್ತನೆಗಳಲ್ಲೂ ಕೂಡ ವಾದಿರಾಜರ ಪದವ ಸ್ಮರಿಸುವೆ ಎನ್ನುವಂತಹ ಒಂದು ಕೀರ್ತನೆ. 120 ವರ್ಷದೊಳ್ ಸಿಂಧು ಶಯನನ ಸೇವಿಸುತ್ತಲೇ ಇಂದ್ರದತ್ತ ವಿಮಾನದಲ್ಲಿ ಸತ್ಯಲೋಕವ ನೈದಿದ ಗುರುವರ. ಬೆಳಗ್ಗೆ ನಮ್ಮ ವೆಂಕಟೇಶಾಚಾರ್ಯ ಕುಲಕರ್ಣಿಯವರು ಹೇಳ್ತಾ ಇದ್ದರು, ಇಂದ್ರದೇವರಿಂದ ಕೊಡಲ್ಪಟ್ಟಂತಹ ಆ ವಿಮಾನವನ್ನು ಆರೋಹಿಸಿ ರಾಜರು ಒಂದು ರೂಪದಿಂದ ಸತ್ಯಲೋಕಕ್ಕೆ ಪ್ರಯಾಣ ಮಾಡಿದರು ಅಂತ ಆಖ್ಯಾನವನ್ನು ಹೇಳ್ತಾ ಇದ್ದರು. ಆ ಆಖ್ಯಾನೋಕ್ತ ಶ್ಲೋಕವನ್ನೇ ಇಲ್ಲಿ ಕನ್ನಡೀಕರಿಸಿದ್ದಾರೆ ಪೂಜ್ಯರು ಶ್ರೀ ಶ್ರೀ ವಿಶ್ವೇಂದ್ರ ತೀರ್ಥ ಶ್ರೀಪಾದಂಗಳವರು. ಯುಕ್ತಿಮಲ್ಲಿಕಾ ಗ್ರಂಥದಿಂದ ರಾಜೇಶ ಹಯಮುಖನ ಅನಂತ ಗುಣಗಳ ಹೊಗಳುತಿರ್ಪರ ರಾಗಶೂನ್ಯರ ರುಜುಗಣೇಶರ ಜ್ಞಾನಪೂರ್ಣರ ವಾದಿರಾಜರ ಪಾದ ಪದ್ಮ ಸ್ಮರಿಸುವೆ ಅಂತ ಹೇಳಿ ಅವರ ರುಜುತ್ವವನ್ನು ಎತ್ತಿ ಹಿಡಿದಿದ್ದಾರೆ. ವಿಶ್ವೇಂದ್ರ ತೀರ್ಥರ ಮತ್ತೊಂದು ಕೀರ್ತನೆ ಜನ್ಮ ಸಫಲ ಕಾಣಿರೋ ಅಂತ. ಸೂತ್ರನಾಮದಿ ಮುಂದೆ ಮೆರೆಯುವರು ಅಂತ ಹೇಳಿ ವಾದಿರಾಜರಿಗೆ ಭಾವಿ ಸೂತ್ರ ಪದತ್ವವನ್ನು ಪ್ರಸ್ತಾಪ ಮಾಡಿದ್ದಾರೆ. ಮೂಜಗದೊಳಗಿಂಥ ಗುರುಗಳೆಲ್ಲಿಹರು, ಕಂಜಸುತನ ಪದವೇರುವರು, ರಾಜೇಶ ಹಯಮುಖ ಕಿಂಕರಾಗ್ರಣಿಗಳು, ರಾಜಿಪ ಶ್ರೀ ಸೋದಾಪುರದೊಳಗಿಹರು ಅಂತ ಹೇಳಿ ನಮ್ಮ ವಿಶ್ವೇಂದ್ರ ತೀರ್ಥ ಶ್ರೀಪಾದಂಗಳವರ ಈ ವಚನಗಳ ಮೂಲಕ ನನ್ನ ಇಂದಿನ ಸರ್ವೇಕ್ಷಣೆಯನ್ನು ಮುಗಿಸಿದ್ದೇನೆ. ಯಥಾ ಪ್ರಕಾರ ಸುವ್ಯವಸ್ಥಿತ ಲೇಖನ ನಂದಿನ್ನೂ ಸಿದ್ಧವಾಗಲಿಲ್ಲ. ಇನ್ನು ಒಂದೆರಡು ದಿವಸಗಳಲ್ಲಿ ಈ ಲೇಖನವನ್ನು ಸಿದ್ಧಪಡಿಸಿ ಪೂಜ್ಯ ಗುರುಗಳಲ್ಲಿ ಸಮರ್ಪಣೆ ಮಾಡ್ತೇನೆ. ಅಲ್ಲಿವರೆಗೂ ನನಗೆ ಅವಕಾಶವನ್ನು ಕೊಡಬೇಕು ಅಂತ ಪೂಜ್ಯರಲ್ಲಿ ನಮಸ್ಕಾರ ಪೂರ್ವಕವಾಗಿ ಕೇಳ್ತೇನೆ. ಇದುವರೆಗೂ ನಾನು ಆಡಿದ ಮಾತುಗಳೆಲ್ಲ ವಸ್ತುನಿಷ್ಠವಾಗಿವೆ. ನನ್ನದೇ ಆದ ಅಭಿಪ್ರಾಯಗಳನ್ನು ಪ್ರತ್ಯೇಕ ಹೇಳಿದ್ದೇನೆ ಹೊರತು ಕೀರ್ತನೆಯಲ್ಲಿರುವ ಯಾವುದೇ ಪದವನ್ನು ತಿರುಚಿಲ್ಲ, ಅಲ್ಲಿ ಇಲ್ಲದ ಅರ್ಥವನ್ನು ಸೇರಿಸಿಲ್ಲ ಎನ್ನುವುದನ್ನು ನಿಮ್ಮೆದುರಿಗೆ ವಿನಯಪೂರ್ವಕವಾಗಿ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಈ ಸೇವೆಯಿಂದ ಇಂದಿನ ಆರಾಧನಾ ನಾಯಕರಾದಂತಹ ಶ್ರೀಮದ್ ವೃಂದಾವನಾಚಾರ್ಯರ, ಅವರ ನಿಯಾಮಕರಾದಂತಹ ಶ್ರೀ ಭೂತರಾಜರ, ಶ್ರೀ ವೇದವೇದ್ಯಾದಿ ಸಕಲ ಗುರುಗಳ, ಶ್ರೀ ವಾದಿರಾಜ ತೀರ್ಥ ಗುರು ಸಾರ್ವಭೌಮ ವರದ ಮಧ್ವಪತಿ ಹೈವದನ ದೇವರು ಪ್ರೀತರಾಗಿ ನಮ್ಮೆಲ್ಲರಿಗೂ ಅನುಗ್ರಹ ಮಾಡುವಂತೆ ಪೂಜ್ಯ ಗುರುಗಳು ನಮಗೆ ಶ್ರೇಯ ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿ ಅವರ ಚರಣಾರವಿಂದಗಳಲ್ಲಿ ಅನಂತ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸ್ತಾ ಈ ಉಪನ್ಯಾಸವನ್ನು ಸಮರ್ಪಣೆ ಮಾಡಿದ್ದೇನೆ. ನನ್ನ ಮಾತುಗಳಲ್ಲಿ ಏನಾದರೂ ನ್ಯೂನಾತಿರೇಕಗಳಿದ್ದರೆ ವಿದ್ವಾಂಸರು ತಿಳಿಸಿಕೊಡಬೇಕು, ಅವುಗಳನ್ನು ಪರಿಷ್ಕಾರ ಮಾಡಿಕೊಳ್ಳಿಕ್ಕೆ ಸದಾ ಸಿದ್ಧನಿರ್ತೇನೆ ಎನ್ನುವ ಮಾತನ್ನು ತಿಳಿಸಿ ಸಮರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣೆ.